ನಿಮ್ಗೆಲ್ಲರಿಗು ಸ್ವಾಗತ. ಇವತ್ತು ನಾನು ತರಕಾರಿ ಉಪ್ಪಿಟ್ಟು ತಯಾರಿಸೋದನ್ನ ತೋರಿಸ್ತಾ ಇದ್ದೀನಿ. ತರಕಾರಿ ಉಪ್ಪಿಟ್ಟು ತಯಾರಿಸಕ್ಕೆ ಏನೇನು ಸಾಮಗ್ರಿ ಬೇಕು ನೋಡೋಣ. ಇನ್ನೂ ಹೆಚ್ಚು ಒಳ್ಳೆ ವಿಡಿಯೋಗಳನ್ನ ನೋಡೋದಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ತರಕಾರಿ ಉಪ್ಪಿಟ್ಟು ತಯಾರಿಸೋದಕ್ಕೆ ನಾ ಇಲ್ಲಿ ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ. ಇದು ಹುರಿದಿರೋಂಥ ಉಪ್ಪಿಟ್ಟು ರವೆ, 2 ಕಪ್ಪಷ್ಟು ಇದೆ. 2 ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. 1 ಕ್ಯಾಪ್ಸಿಕಮ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. 2 ಮೀಡಿಯಂ ಸೈಜ್ ಆಲೂಗಡ್ಡೆನ ಹಚ್ಚಿಟ್ಕೊಂಡಿದ್ದೀನಿ. ಬೀನ್ಸು ಸಣ್ಣದಾಗಿ ಹಚ್ಚಿರುವಂಥದ್ದು 1 ಕಪ್ಪಷ್ಟು. 1 ದೊಡ್ಡ ಕ್ಯಾರೆಟ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಬಟಾಣಿ 1/4 ಕಪ್ಪಷ್ಟು. ಫ್ರೆಶ್ ಆಗಿ ತುರಿದಿರುವಂಥ ತೆಂಗಿನ ತುರಿ 1/4 ಕಪ್ಪಷ್ಟು. ತುಪ್ಪ 1 ದೊಡ್ಡ ಚಮಚ. ಸಾಸಿವೆ 1 ಚಿಕ್ಕ ಚಮಚ. ಸ್ವಲ್ಪ ಗೋಡಂಬಿ, 1/2 ಹೋಳು ನಿಂಬೆಹಣ್ಣು, 1/4 ಚಿಕ್ಕ ಚಮಚ ಅರಿಶಿಣ, ಕಡಲೆಬೇಳೆ 1 ಚಿಕ್ಕ ಚಮಚ, ಉದ್ದಿನಬೇಳೆ 1 ಚಿಕ್ಕ ಚಮಚ, ಎಣ್ಣೆ 2 ದೊಡ್ಡ ಚಮಚ, ಪಲ್ಯದ ಪುಡಿ 2 ಚಿಕ್ಕ ಚಮಚ, ಹಸಿರು ಮೆಣಸಿನ್ಕಾಯಿ 7 ರಿಂದ 8 ಉದ್ದಕ್ಕೆ ಹಚ್ಚಿರುವಂಥದ್ದು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪಿಟ್ಟು ತಯಾರಿಸೋಕೆ ಬೇಕಾಗುವಷ್ಟು ನೀರು. ಮೊದಲು ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು ಹಾಗೂ ಬಟಾಣಿನ 2 ಕಪ್ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಬಿಸಿ ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ, ತುಪ್ಪ ಹಾಕೋತಾ ಇದ್ದೀನಿ, ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿನ ಮೊದಲು ಸ್ವಲ್ಪ ಹುರಿದು ತೆಗೆದಿಟ್ಕೊಂಡ್ಬಿಡೋಣ. ಸಾಸಿವೆ ಹಾಕೋತಾ ಇದ್ದೀನಿ, ಸಾಸಿವೆ ಸ್ವಲ್ಪ ಚಟಪಟ ಅನ್ನಲಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ಅರಿಶಿಣ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪು ಆಗೋವರೆಗೂ ಹುರಿಯೋಣ. ಈರುಳ್ಳಿ ಚೆನ್ನಾಗಿ ಹುರಿದಿದ್ದೀನಿ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಇನ್ನೊಂದು ನಿಮಿಷ ಹುರಿಯೋಣ. ಬೇಯಿಸಿಟ್ಕೊಂಡಿರುವಂಥ ತರಕಾರಿಗೆ ಈ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಇನ್ನೂ 2 ಕಪ್ ನೀರು ಹಾಕ್ಕೋತಾ ಇದ್ದೀನಿ. ನಾನು ಕುಕ್ಕರ್ಗೆ ತರಕಾರಿ ಬೇಯಿಸುವಾಗ್ಲೂ 2 ಕಪ್ ಹಾಕಿದ್ದೆ. ಉಪ್ಪು ಹಾಕ್ಕೋತಾ ಇದ್ದೀನಿ, ಬೆಲ್ಲ ಹಾಕ್ತಾ ಇದ್ದೀನಿ, ಪಲ್ಯದ ಪುಡಿ ಹಾಕ್ತಾ ಇದ್ದೀನಿ. ಪಲ್ಯದ ಪುಡಿ ತಯಾರಿಸಿದ್ದನ್ನು ನಾನು ಈ ಮುಂಚೆನೇ ತೋರಿಸಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಬೋದು. ಇವಾಗ ಇದಿಷ್ಟನ್ನು ಜೋರು ಊರಿನಲ್ಲಿ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಚೆನ್ನಾಗಿ ಕುದಿತಾ ಇದೆ. ಈಗ ತೆಂಗಿನ ತುರಿ ಹಾಕ್ಕೊಳ್ಳೋಣ, ನಿಂಬೆ ರಸ ಹಾಕ್ಕೊಳ್ಳೋಣ, ಒಂದ್ಸಲ ಕಲಸೋಣ. ಈಗ ಫ್ಲೇಮ್ ಕಮ್ಮಿ ಮಾಡಿ ಹುರಿದಿರೋಂಥ ರವೆ ಹಾಕ್ಕೊಳ್ಳೋಣ. 1 ಕೈಯಲ್ಲಿ ಕೆದಕ್ತಾ ಕೆದಕ್ತಾ ರವೆ ಹಾಕ್ಕೋಬೇಕು, ಇಲ್ಲಾಂದರೆ ಗಂಟು ಬಂದ್ಬಿಡುತ್ತೆ. ರವೆ ಹಾಕಿದ್ದೀನಿ, ಚೆನ್ನಾಗಿ ಹೀಗೆ ಒಂದ್ಸಲ ಕಲಸೋಣ. ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸೋಣ. ರವೆ ಚೆನ್ನಾಗಿ ಬೆಂದಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಹುರಿದಿದ್ದು ಗೋಡಂಬಿ ಹಾಕ್ಕೊಳ್ಳೋಣ, ಮೇಲೆ ಇನ್ನೊಂದು ಚಮಚ ತುಪ್ಪ ಹಾಕ್ಕೊಳ್ಳೋಣ. ಒಂದ್ಸಲ ಚೆನ್ನಾಗಿ ಕಲಸೋಣ. ತರಕಾರಿ ಉಪ್ಪಿಟ್ಟು ತಯಾರಾಗಿದೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ತರಕಾರಿ ಉಪ್ಪಿಟ್ಟು ನಾನು ಹೇಗೆ ತಯಾರಿಸ್ತೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ತಯಾರಿಸಿ ನೋಡಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುವಂತ ಈ ರೆಸಿಪಿ ನಿಮಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.